ಕೋವಿಡ್ ಹಿನ್ನೆಲೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದರಿಂದ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಸಾವಿರಾರು ಶಿಕ್ಷಕರ ಭವಿಷ್ಯ ಅತಂತ್ರವಾಗಿದ್ದು ಕಳೆದ ಒಂದೂವರೆ ವರ್ಷಗಳಿಂದ ವೇತನವಿಲ್ಲದೆ ಜೀವನ ನಡೆಸಲು ಪರದಾಡುವ ಸ್ಥಿತಿ ಎದುರಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಚಿತ್ರಲೇಖ ಹೇಳಿದರು. ಈ ಕುರಿತು ಪುತ್ತೂರಿನಲ್ಲಿ ವಿಫೋ ನ್ಯೂಸ್ ಕರ್ನಾಟಕದೊಂದಿಗೆ ಮಾತನಾಡಿದ ಅವರು, 2020 ಮಾರ್ಚ್ನಲ್ಲಿ ಅತಿಥಿ ಶಿಕ್ಷಕರನ್ನು ಕೈಬಿಡಲಾಗಿದೆ. ಕೋವಿಡ್ ಸಂದರ್ಭದಲ್ಲಿ ಅತಿಥಿ ಶಿಕ್ಷಕರನ್ನು ತೆಗೆದುಕೊಂಡಿಲ್ಲ, ಯಾವುದೇ ರೀತಿಯಲ್ಲಿ ಪರಿಹಾರ ಕೂಡ ಸಿಕ್ಕಿಲ್ಲ. ಕಳೆದ ಒಂದೂವರೆ ವರ್ಷದಿಂದ ಯಾವುದೇ ಉದ್ಯೋಗವಿಲ್ಲದೆ ಒಂದು ಹೊತ್ತಿನ ಊಟಕ್ಕೂ ಸಮಸ್ಯೆಯಾಗ್ತಾ ಇದೆ. ಎಲ್ಲ ಶಿಕ್ಷಕರು ಪದವೀಧರರಾಗಿಕೊಂಡು ಬೀಡಿ ಕಟ್ಟಿಕೊಂಡು ತರಕಾರಿ ಮಾರಾಟ ಮಾಡಿಕೊಂಡು ಮೀನು ಮಾರಾಟ ಮಾಡುವ ಮೂಲಕ ತಮ್ಮ ಜೀವನವನ್ನು ಸಾಗಿಸಿಕೊಳ್ಳುತ್ತಿದ್ದಾರೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು. ಇನ್ನು ಪ್ರಧಾನಮಂತ್ರಿ ಕೂಡ ರಾಜ್ಯ ಸರ್ಕಾರದ ಗಮನ ತೋರದೆ ಶಿಕ್ಷಕರ ನೇಮಕ ಮಾಡದೆ ಸರ್ಕಾರ ನಮ್ಮನ್ನು ಜೀತದಾಳು ಮಾಡಿಕೊಂಡಿದೆ. ಸರ್ಕಾರ ಕೂಡ ಕೋವಿಡ್ನ ಈ ಸಂಕಷ್ಟದ ಸಮಯದಲ್ಲಿ ನೆರವು ನೀಡದೆ ಕಡೆಗಣಿಸಿದೆ ಎಂದು ಚಿತ್ರಲೇಖ ಅಳಲು ತೋಡಿಕೊಂಡಿದ್ದಾರೆ. ನಮ್ಮದು ಸಮಸ್ಯೆ ಏನಂತ ಹೇಳಿದ್ರೆ 2020 ಮಾರ್ಚಲ್ಲಿ ನಮ್ಮನ್ನು ಅತಿ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದ ನಮ್ಮನ್ನು ಕೈ ಬಿಟ್ಟಿದ್ದಾರೆ. ಆ ನಂತರ ಈ ಕೋವಿಡ್ ಸಂದರ್ಭದಿಂದ ನಮ್ಮನ್ನು ಏನು ಮಾಡಿದಾರೆ ಅಂತ ಕೆಲಸದಿಂದ ತೆಗೆದುಕೊಳ್ಳಿಲ್ಲ. ಆ ಕಾರಣಕ್ಕಾಗಿ ನಮಗೆ ಯಾವುದೇ ಪರಿಹಾರ ಆಗಲಿ ಯಾವುದೇ ನೆರವು ಕಿಟ್ಟು ಸೌಲಭ್ಯವನ್ನು ಕೊಡಲಿಲ್ಲ. ಕೊಡದೆ ನಾವು ಈಗ ಒಂದೂವರೆ ವರ್ಷದಿಂದ ಯಾವುದೇ ಒಂದು ಹಣಕಾಸಿನ ವ್ಯವಸ್ಥೆ ಇಲ್ಲದೆ, ಸ್ಯಾಲ್ರಿ ಇಲ್ಲದೆ, ಕಿಟ್ ಇಲ್ಲದೆ, ಯಾವುದೇ ಇಲ್ಲದೆ ಒಂದು ಹೊತ್ತಿನ ಊಟಕ್ಕೂ ನಾವು ಕಷ್ಟಪಡುವಂತಾಗಿದೆ. ಎಲ್ಲ ಶಿಕ್ಷಕರು ಕೂಡ ಪದವೀಧರರಾಗಿ ಇದ್ದುಕೊಂಡು ಇವಾಗ ಬೀಡಿ ಕೊಟ್ಟಿಕೊಂಡು ತರಕಾರಿ ಮಾರಿಕೊಂಡು ಮೀನು ಮಾರಾಟ ಮಾಡಿಕೊಂಡು ಈಗೆಲ್ಲ ಜೀವನವನ್ನು ಮಾಡ್ತಾ ಇದೆ. ನಮ್ಮನ್ನು ಯಾಕೆ ಕಡೆಗಣಿಸ್ತಾ ಇದೆ? ನಮ್ಮನ್ನೊಂದು ಕೂಲಿಗಿಂತಲೂ ಕಡೆಯಾಗಿ ಮಾಡಿದಾರಲ್ಲ. ಬೀದಿಯಲ್ಲಿ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ನಮಗೆ ಎದುರಾಗಿದೆ. ಆದರೂ ನಾವೇನು ಒಂದು ಗೌರವಕ್ಕಾಗಿ ನಾವೇನು ಮನೆಯಲ್ಲೇ ಇದ್ದುಕೊಂಡು ಅನೇಕ ಕೆಲಸಗಳನ್ನು ಮಾಡಿಕೊಂಡು ಜೀವನವನ್ನು ಸಾಕ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವೇನು ಸರ್ಕಾರಕ್ಕೆ ಮನವಿ ಮಾಡುವುದೇನಂತ ಹೇಳಿದ್ರೆ, ಶಿಕ್ಷಣ ಸಚಿವರಾಗ್ಲಿ ಅಥವಾ ಯಾವುದೇ ಮಂತ್ರಿ ಸ್ಥಾನದಲ್ಲಿರುವವರು ಹೇಳ್ತಾ ಇದ್ದಾರೆ, ಯುವ ಜನತೆಗೆ ಉದ್ಯೋಗ ಕೊಡಬೇಕು, ಸರ್ಕಾರಿ ಶಾಲೆಯಲ್ಲಿನ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ತಾರೆ. ಆದ್ರೆ ಯುವ ಜನತೆಗೆ ಉದ್ಯೋಗವನ್ನು ಕೊಡದೆ 60 ವರ್ಷ 50 ವರ್ಷದವರನ್ನು ದುಡಿಸ್ತಾ ಇದ್ದಾರೆ. ಯುವ ಜನತೆಯನ್ನು ಮನೆಯಲ್ಲಿ ಕೂತ್ಕೊಳ್ಳೋ ಹಾಗೆ ಮಾಡಿದ್ದಾರೆ. ಯಾಕೆ ಸರ್ಕಾರಕ್ಕೆ ಈ ಬಗ್ಗೆ ಎಷ್ಟು ಮನವಿ ಮಾಡಿದ್ರು ಕೂಡ ಅರ್ಥ ಆಗ್ತಾ ಇಲ್ಲ. ನಾವು ಕೊಟ್ಟಂತ ಮನವಿಗಳನ್ನೆಲ್ಲ ತನ್ನ ಏನು ಕುರ್ಚಿ ಅಡಿಯಲ್ಲಿ ಹಾಕಿಕೊಂಡು ಅದರ ಮೇಲೆ ಕೂತ್ಕೊಂಡು ಇವರು ಲೆಕ್ಕಕ್ಕೆ ಇಲ್ಲ ಅಂತ ಹೇಳುವಂತ ಪರಿಸ್ಥಿತಿ ನಮಗೆ ತೋರಿಸ್ತಾ ಇದ್ದಾರಲ್ಲ ಅಂತ.